ಸುಮಿತ್ರಮ್ಮನವ್ರೆ, ಚಿತ್ರಾನ್ನಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀರಾ? ಆಯ್ತಮ್ಮ. ಮಂಜಮ್ಮ ಕೊತ್ತಂಬರಿ ಸೊಪ್ಪು ಹೆಚ್ಚಿಕೊಡ್ತಾರೆ. ಆಯ್ತು, ನಾನು ನೋಡ್ತೀನಮ್ಮ. ದೇವಕಿ, ಪೂಜೆಗೆ ಎಲ್ಲ ಸಿದ್ಧವಾಗಿದೆ. ಆಯ್ತು ರೀ, ಬಂದೆ. ಸುಮಿತ್ರಮ್ಮನವ್ರೆ, ಹಾಗೆ ಪಾಯಸ ಒಂದ್ ಸ್ವಲ್ಪ ನೋಡ್ಬಿಡಿ, ಇಲ್ಲಾಂದ್ರೆ ತಳ ಹತ್ಬಿಡತ್ತೆ. ಆಯ್ತಮ್ಮ, ನೋಡ್ತೀನಿ. ನೀವೇನ ಅಪ್ಪ ಅಮ್ಮನ ರಾಕ್ಷಸರ? ವಿಶಾಖನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರೋಣ ಅನ್ನೋದ್ರ ಮೇಲೆ ಯಾರಿಗೂ ಗಮನನೇ ಇಲ್ಲ. ರಾಧಿಕ್ರಿಂದ ವಿಶಾಖನ್ ಬಾಳು ಹಾಳಾಯ್ತು. ಅವಳು ಮದುವೆ ಮಾಡೋದಿಕ್ಕೆ ಗಂಡ ಹೆಂಡತಿ ತುದಿಗಾಲಲ್ಲಿ ನಿಂತಿದ್ದೀರ. ಅತ್ತೆ, ಈಗ ಇದೆಲ್ಲ ಮಾತಾಡೋದಕ್ಕೆ ಸಮಯ ಇಲ್ಲ. ವಿಶು ಹೆಂಡತಿ ವಿಶಾಖ ಮಧುರಾಪುರದಲ್ಲಿ ಇದ್ದಾಳೆ, ಹೋಗಿ ಅವಳನ್ನ ಕರ್ಕೊಂಡ್ ಬನ್ನಿ. ಇದೇ ಚಪ್ರದಲ್ಲಿ ವಿಶಾಖನ್ನ ವಿಶು ಕೈಲಿಡಿ. ಅದನ್ ಬಿಟ್ಟು ಏನೇನೋ ಕುಚ್ಚುಚ್ಚಾಗಿ ಆಡ್ಬೇಡಿ. ನಾಳೆ ವಿಶಾಖ ಮನೆಗೆ ಬಂದು ಕೇಳಿದ್ರೆ ಏನ್ ಹೇಳ್ತೀಯ? ಈ ಕೂಡ್ಲೆ ಈ ಮದುವೆ ಮುಹೂರ್ತದ ವಿಚಾರ ಎಲ್ಲ ಬಿಟ್ಟುಬಿಡು ಅಂತ ನಿನ್ ಗಂಡನ್ ಹೇಳು. ಹೋಗು. ಆಗಲ್ಲ ಅತ್ತೆ, ಈ ಮದುವೆ ನಿಲ್ಸೋದಕ್ಕೆ ಆಗಲ್ಲ. ವಿಶಾಖನ್ ಹಣೆಯಲ್ಲಿ ಈ ಸಂಬಂಧ ಬರ್ದಿಲ್ಲ. ವಿಶು ಹೆಂಡತಿ ಆಗ್ಬೇಕು ಅನ್ನೋದು ರಾಧಿಕನ್ ಯೋಗ. ವಿಶಾಖ ಅದನ್ನ ಪಡ್ಕೊಂಡ್ ಬಂದಿಲ್ಲ. ಯಾರೇನ್ ಪಡ್ಕೊಂಡ್ ಬಂದಿದ್ದಾರೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನೀನೇ ನನಗೆ ಹೇಳ್ಬೇಕಾಗಿಲ್ಲ. ಮುಂದೇನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ಈ ಓಲೆ ತುಂಬಾ ಚೆನ್ನಾಗಿದೆ, ನಿನಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಆದ್ರೆ ಏನೋ ಒಂದು ಮಿಸ್ಸಿಂಗ್, ಏನೋ ಹಾಕೊಳ್ಳೋದು ಮರ್ತಿದ್ದೆ. ಕೊಟ್ಮೇಲೆ ಒಂದ್ಸರಿ ಕೂಡ ನೀನ್ ಹಾಕೊಂಡಿ. ಇವತ್ತಾದ್ರೂ ಹಾಕುತ್ತೀಯ? ವಿಶು, ನೀನ್ ಹೇಳದ್ಮೇಲೆ ಹಾಕೊಳ್ದೆ ಇರ್ತಾಳ? ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದೀಯಾ? ವಿಶು, ಅಲ್ಲಿ ಪೂಜೆಗೆ ನಿನ್ನನ್ನು ಕರೀತಿದ್ದಾರೆ, ನೀ ಹೋಗಪ್ಪ. ನಾನು ಅವಳಿಗೆ ಬಳೆ ಹಾಕ್ಸಿ ಕರ್ಕೊಂಬರ್ತೀನಿ. ಸರಿ ಅಜ್ಜಿ. ರಾಧಿಕಾ, ನಿಂಗೆ ಬಳೆ ಬೇಕಲ್ವಾ? ಬಾ, ಕೊಡ್ತೀನಿ. ಬಾ. ಸಿಕ್ತೇನೋ ನಿನ್ ಹಾರ್ಟ್? ಹೇಗ್ ಕಾಣಿಸ್ತಾ ಇದ್ದಾಳೆ ನನ್ ರಾಧಾರಾಣಿ? ಅಯ್ಯೋ ದೇವ್ರೆ, ಈ ಮದ್ವೆ ನಡೀಲೇಬೇಕಾ? ನಾನ್ ಯೋಚನೆ ಮಾಡ್ತಿರೋದು ಸರಿ ಇಲ್ವೋ, ಅಥವಾ ಇವರಿಗೆ ನನ್ ಮನ್ಸಲ್ಲಿರೋದು ಅರ್ಥ ಆಗ್ತಿಲ್ವೋ? ಯಾವುದು ಒಳ್ಳೇದು, ಯಾವುದು ಕೆಟ್ಟದು ನನಗೆ ನಿರ್ಧಾರ ತಗೊಳಕ್ಕೆ ಆಗ್ತಿಲ್ವಲ್ಲ ಕೃಷ್ಣ. ಬಳೆ ಬೇಕಲ್ವ ನಿನ್ಗೆ? ಬಾ, ವಿಶು ಕೊಟ್ಟು ಬಳೆ ಹಾಕೋ. ನಾನು
ಅಜ್ಜಿ, ಇಶೋಂದ್ರೆ ನಿಮಗೆ ತುಂಬಾ ಪ್ರೀತಿ ಇಲ್ವಾ? ಅವನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ತಗೋ ಬಳೆನ. ಅಡುಗೆ ಮನೇಲಿ ಏನ್ ಮಾಡ್ತಿದ್ಯಾ? ನನ್ ಕೂಸು ಎಷ್ಟು ಮುದ್ದಾ ಕಾಣ್ತಾ ಇದೆ ದೇವ್ರೆ. ನನ್ ಈ ಕಂದಂಗ್ ದೃಷ್ಟಿ ಆಗ್ತಾ ಇರ್ಲಪ್ಪ. ಬಾ ಕಂದ.
ದೇವಕಿ, ಎಲ್ರಿಗೂ ಅರ್ಶನ ಕುಂಕುಮ ಕೊಡು, ನಂಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಅಳಿಯಂದ್ರೆ ಸ್ವಲ್ಪ ಬರ್ತೀರಾ? ನಿಮ್ಮ ಹತ್ರ ಮಾತಾಡೋದಿದೆ. ಅತ್ತಿಗೆ ಮನಸ್ಸಲ್ಲಿ ಏನೋ ಕುದಿತಾ ಇದೆ. ಅವ್ರ ಒಡಲಿನ ಕಿಚ್ಚು ಆಗೋದಕ್ಕಿಂತ ಮುಂಚೆ ನಾವು ನಮ್ಮ ಬೇಳೆಕಾಳನ್ನ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರಿಲ್ಲ. ಡ್ಯಾಡ್, ಬೆಂಕಿ ಆರಬಾರ್ದು ಅಂದ್ರೆ ಆಗಾಗ ಗಾಳಿ ಬೂದಿ ಜೋರಾಗಿ ಉರಿಸ್ತಾ ಇರ್ಬೇಕಲ್ವ? ಪರವಾಗಿಲ್ವೇ, ಪ್ರದೀಪ್ ಕೂಡ ತಲೆ ಉಪಯೋಗಿಸ್ತಿದ್ದಾನೆ. ಸದ್ಯದಲ್ಲೇ ಏನೋ ಒಂದಾಗತ್ತೆ. ಅಳಿಯಂದ್ರೆ, ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳೋದಿತ್ತು. ಅಯ್ಯೋ, ವಿನಂತಿ ಅನ್ಬೇಡಿ, ಆಜ್ಞೆ ಅಂತೇಳಿ ಹೇಳಿ ಮಾವ. ಅಳಿಯಂದ್ರೆ, ರಾಧಿಕಾ ಹುಟ್ಟು ಮಗು ಆಗಿದ್ದಾಗಿಂದ ನನ್ನ ನೆರಳಲ್ಲೇ ಬೆಳೆದ್ಲು. ಅವಳಿಂದ ನನ್ನ ಸಂಸಾರಕ್ಕೆ ತುಂಬಾನೇ ಉಪಕಾರ ಆಗಿದೆ. ಇಷ್ಟಾದ್ರೂ ನಾನು ಅವಳನ್ನ ಸುಖವಾಗಿ ನೋಡ್ಕೊಳಕ್ ಸಾಧ್ಯ ಆಗಲೇ ಇಲ್ಲ. ನನ್ನ ಹತ್ರಿಗೆ ಜನ ಅವಳನ್ನ ಜಾತಿಹೀನ್ಲು ಅಂದ್ರು. ಆ ಮಗುನ ಅನಾಥೆ ಅನ್ನೋ ಹಾಗೆ ನಿಕೃಷ್ಟವಾಗಿ ಕಂಡ್ರು. ಇಷ್ಟು ನನ್ನ ಕಣ್ಮುಂದೆ ನಡೆದ್ರು ನಾನು ಅದನ್ನ ಸಮರ್ಥವಾಗಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನನಗನ್ಸುತ್ತೆ ಈ ಮದುವೆ ಒಂದೇ, ಅವಳಿಗಾಗಿರೋ ಎಲ್ಲ ಅನ್ಯಾಯಗಳಿಗೂ ಮುಕ್ತಿ ಕೊಡೋದಕ್ಕೆ ಸಾಧ್ಯ ಅಂತ. ಅವಳನ್ನ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀನಿ. ನಿಮ್ಮಿಂದಾಗಿ ಅವಳಿಗೆ ಸಮಸ್ತ ಸುಖ, ಸಂತೋಷ, ಸೌಭಾಗ್ಯ ಎಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಆದ್ರೆ ಏನ್ ಮಾವ? ಆದ್ರೆ ಆ ಮಗುಗೆ ಇದುವರೆಗೂ ಆಗಿರೋ ಅನ್ಯಾಯ ಮುಂದೆ ಆಗದೆ ಇರೋ ತರ ನೀವು ಕಾಪಾಡ್ತೀರಾ ಅಂತ ನನಗೆ ವಚನ ಕೊಡ್ಬೇಕು. ಕೊಡ್ತೀರಾ? ಖಂಡಿತ ಮಾವ. ರಾಧಿಕನ್ನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಅವಳಿಗೆ ಯಾವುದೇ ರೀತಿ ನೋವು ದುಃಖ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಕೃಷ್ಣನ ಮೇಲೆ ಆಣೆ. ಗರಿ ನಿಧನಿ ಸಾರಿ ಗರಿ ನಿಧ ದರಿ ನಿಧ ಸರಿ ಗರಿ ಮಬದ ಬಬ ಗ ಮ ಬಬ ಗರಿ ರಿ ಗಮ ಗರಿ ರಿರಿ ನಿ ರಿ ರಿ ದರಿ ನಿ ಮಬ ದ ದರಿ ನಿ ದರಿ ಗರಿ ನಿಜ ದ ಜ ನಿಜ ದರಿ ಸರಿ ನಿಜ ದರಿ. ರಾಧಿಕಾ, ಸಗಪಸಾನಿ ಸಗಪಸಾನಿ. ಫೈನಲಿ ಬಳೆಗಳನ್ನ ಹಾಕೊಂಡಿದ್ದೆ.
ತುಂಬಾ ಲಕ್ಷಣವಾಗಿ ಕಾಣಿಸ್ತಿರ್ಬೋದಲ್ವಾ? ನನಗ್ ತೋರ್ಸಲ್ವಾ? ಸರಿ, ಬಳೆಗಳನ್ನ ಶಬ್ದ ಮಾಡು, ಅವು ನನ್ಗೇನು ಹೇಳ್ತವೆ ಅಂತ ಹೇಳ್ತೇನೆ. ಅಧಿಕ ಕೈ ಕೊಡಿ. ಏನಾಯ್ತು, ಯಾರು ಹೀಗ್ ಮಾಡಿದ್ರು ರಾಧಿಕ? ಬಾ ನನ್ ಜೊತೆ. ಏನು ಹೇಳಕ್ ಹೋಗ್ಬೇಡಿ ನೀವು. ನನ್ ಜೊತೆ ಬಾ, ಬಾ. ಮಾತು ಕೊಟ್ಟಿದ್ದೀನಿ, ಸದಾ ಸುಖವಾಗಿಟ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ. ಯಾವತ್ತೂ ಯಾರಿಂದನೂ ನಿನಗೆ ತೊಂದರೆ ಆಗ್ಬಾರ್ದು. ಯಾರಾದ್ರೂ ತೊಂದರೆ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವ್ರ ಬಗ್ಗೆ ಇದ್ದ ಗೌರವ ಪ್ರೀತಿ ಎಲ್ಲ ಕಮ್ಮಿ ಆಗುತ್ತೆ.